ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರುತ್ತಾ ಇದ್ದು ಮತದಾರರನ್ನ ಸೆಳೆಯಲು ರಾಜಕೀಯ ನಾಯಕರು ನಾನಾ ರೀತಿಯ ಕಸರತ್ತನ್ನ ಶುರು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾದ ಬಳಿಕ ಮೊದಲ ಬಾರಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಪ್ಪಳದ ಗಂಗಾವತಿಯಲ್ಲಿ ಭತ್ತ ಬೆಳೆಯುವ ರೈತರೊಂದಿಗೆ ಸಂವಾದವನ್ನ ನಡೆಸಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇಂದು ಕೊಪ್ಪಳ ಗಂಗಾವತಿಗೆ ಭೇಟಿ ನೀಡಿದ್ರು. ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಖಜಾನೆಯನ್ನ ಖಾಲಿ ಮಾಡಿದೆ, ಹೋರಾಟ ಮಾಡಿದ ರೈತ ಮುಖಂಡರ ಮೇಲೆ ಕೇಸ್ ಹಾಕಿದ್ದಾರೆ. ಆದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳ ಒಳಗಾಗಿ ಈ ಕೇಸ್ಗಳನ್ನ ವಾಪಸ್ ಪಡೆಯುವುದಾಗಿ ಭರವಸೆ ನೀಡಿದ್ರು. ಅಲ್ಲದೆ ಬೇರೆ ಯಾವುದೇ ಯೋಜನೆಗಳು ನಿಂತರೂ ಪರವಾಗಿಲ್ಲ, ರೈತರ ನೀರಾವರಿ ಯೋಜನೆಗಳಿಗೆ ಮೊದಲ ಆದ್ಯತೆ ನೀಡೋದಾಗಿ ತಿಳಿಸಿದ್ರು. ದಯವಿಟ್ಟು ತುಂಗಭದ್ರಾ ನದಿ ಅಂದ್ರೆ ಈ ಭಾಗದ ರೈತರಿಗೆ ಇಡೀ ಕರ್ನಾಟಕ ಜೀವದಾತ ರೈತರ ಬದಲಾಯಿಸಿ